सर्वदेवरूपिणी गोमाता सर्वकामदायिनी गोमाता सर्वदेवरूपिणी गोमाता सर्वकामदायिनी गोमाता सर्वदेवरूपिणी गोमाता सर्वकामदायिनी गोमाता सर्वदेवरूपिणी गोमाता सर्वकामदायिनी गोमाता शृंगयुग्मगे ब्रह्मकेशवौ पालपट्टके शंकरो महान शृंगयुग्मके ब्रह्मकेशवो पालपट्टके शंकरो महान शृंग शीर्षिके शीर्षके तीर्थ संतति नासिकाटे षण्मुखोपिका शृंग शीर्षके तीर्थ संतति नासिकाटे षण्मुखोपिका सर्वदेवरूपिणी ओ माता सर्वकामदायिनी नेत्रयुग्मके अश्विनी सुरा वग्रपद्युगे सोम भास्करौ नेत्रयुग्मके अश्विनी सुरा वग्रपद्युगे अग्निसोमकौ विशतपद्युगे तटे अग्निसोमकौ वृषष्ठ प्रद्युगे वरुण देवराज विश्वका तटे ओ माता सर्वकामदायिनी ओ माता सर्वदेवरूपिणी ओ माता सर्वकामदायिनी कंठसुस्वरे सा सरस्वती कालुमध्यतो धर्मदेवता कंठसुस्वरे सा सरस्वती कालुमध्यतो धर्मदेवता देवराड्गले पृथिवसुंदरा देवजातय पृष्ठवंशके देवराड्गले पृथिवसुंदरा देवजायन पृष्ठवंशके सर्वदेवरूपिणी ओ माता सर्वकामदायिनी ओ माता पयसी सानवी या सरस्वती गद्दि नर्मदा वग्निराज्य के पयसी सानदी या सरस्वती गद्दि नर्मदा वग्निराज्य के त्रिपथगामिनी मूत्र संगता वार्धिरूधसी गोमये रमा त्रिपथगामिनी मूत्र संगता वार्धिरूधसी
गोमये रमा सर्वदेवरूपिणी गो माता सर्वकामदायिनी गो माता सर्वदेवरूपिणी गो माता सर्वकामदायिनी गो माता भांति देवता रुगांचरे संपदावली इति हि यत्तनो भांति देवता यद्रुगांचले संपदावली हरिगरे प्रिया जयति सासदा सच्चिदानंद सत कर्तविदागिनी हरिहर प्रिया जयति सासदा सच्चिदानंद सत रसविदायिनी सर्वदेवरूपिणी गो माता सर्वकामदायिनी गो माता सर्वदेवरूपिणी गो माता सर्वकामदायिनी गो माता सर्वदेवरूपिणी गो माता सर्वकामदायिनी गो माता गो माता गो माता गो माता बंद कलसवायतु इन्नु होरडबेकु अंत हेळि करु मेल्ल करु कडे ताई नोड्ता इदे गोमाते ಆದರೆ ಕರು ಮಾತ್ರ ತನ್ನ ಪಾಡಿಗೆ ತಾನು ಪ್ರದಕ್ಷಿಣೆ ಮಾಡ್ತಾಲೇ ಇದೆ ಭಕ್ತಿಯಿಂದ ಆಗ ಗೋಮಾತೆ ಕರುವಿನ ಹತ್ತಿರ ಹೋಗಿಬಿಟ್ಟು ಈಗ ಹೊರಡೋ ಸಮಯ ಆಯಿತು ಅಂತ ಇನ್ನೊಂದ್ಸತಿ ಕೂಗ್ತಾ ಇದೆ ಬೇಗ ಹೊರಡಬೇಕು ನಾವು ಮತ್ತೆ ನಾಳೆ ಬರೋಣ ನಾವು ಹೀಗೇ ಬರ್ತಾ ಇರೋಣ ಅಂತ ಹೇಳುವ ಹಾಗೆ ಕರುವನ್ನು ದೃಷ್ಟಿಸಿ ನೋಡ್ತಾ ಇದೆ ಅಲ್ಲಿವರೆಗೆ ಶಾಂತವಾಗಿ ಪ್ರದಕ್ಷಿಣೆ ಮಾಡ್ತಾ ಇರತಕ್ಕಂಥ ಕರು ಆ ಜಾಗವನ್ನು ಕದಲು ಇಷ್ಟಪಡಲೇ ಇಲ್ಲ ಕೋಪದಿದ್ದ ಒಂದು ಸತಿ ಬಾಲವನ್ನು ಮೇಲೆತ್ತಿಬಿಟ್ಟು ಒಂದು ಸತಿ ಜೋರಾಗಿ ಕೂಗಿಬಿಟ್ಟು ತನ್ನ ಗೊರಸಿನಿಂದ ಒಂದು ಸಲ ಮಣ್ಣಿನ ಧೂಳನ್ನು ಎಬ್ಬಿಸಿಬಿಟ್ಟು ಓಡ್ತಾ ದನದ ಗುಂಪಿನಲ್ಲಿ ಸೇರಿಕೊಡುತ್ತೆ ಅಷ್ಟು ಭಕ್ತಿಯಾಗಿ ಪ್ರದಕ್ಷಿಣೆ ಮಾಡ್ತಾ ಇತ್ತು ಕರು ಕೋಪ ಬಂದ್ಬಿಡ್ತು ಅದಕ್ಕೆ ಯಾಕೆಂದರೆ ಹರಿಭಕ್ತಿ ಆ ಶಿವನಿಗೆ ಆ ಶಿವನ್ ತೋರಿಸ್ತಾ ಇದ್ದಾನೆ ಗೋಮಾತೆಯು ದನದ ಗುಂಪಿಗೆ ಹೋಗಿ ಸೇರ್ಕೊಂಡು ಬಿಟ್ಟಿದೆ ಎರಡುವೆ ಆಗ ಹೀಗೆ ತುಂಬ ದಿನಗಳು ಕಳೀತಾ ಇವೆ ಈ ಪ್ರಸಂಗ ನಡೀತಾನೇ ಇತ್ತು ಒಂದು ದಿನ ರಾಣಿ ಗೋಪಾಲಕನನ್ನು ಕರೆದು ನಾವು ಹೊಸದಾಗಿ ಖರೀದಿಸತಕ್ಕಂಥ ಆ ಹಸುವಿನ ಹಾಲು ಬೇಕು ನನ್ನ ಮಗನಿಗೆ ಇದಕ್ಕೆಲ್ಲ ಜ್ಞಾಪಿಸ್ಕೊಂಬಿಟ್ಟು ಅದೇ ಹಾಲು ಹಸು ಬೇಕು ಅದೇ ಹಸುವಿನ ಹಾಲು ನಮಗೆ ಬೇಕೆ ಆ ಹಾಲೇ ಬೇಕು ನನಗೆ ಅಂತ ಹಠ ಮಾಡ್ತಾಳೆ ಆ ಹಸುವಿನ ಹಾಲನ್ನು ಕುಡಿದು ತನ್ನ ಮಗ ಬಲಿಷ್ಠನಾಗಬೇಕು ಸರ್ವ ರೋಗಗಳು ದೂರ ಆಗಬೇಕಂತ ಕೇಳ್ತಾಳೆ ಹಾಲನ್ನು ತರುವುದಕ್ಕೆ ಗೋಪಾಲಕನ ಕೈಗೆ ಒಂದು ಬಿಂದಿಗೆಯನ್ನು ಕೊಡ್ತಿದ್ದಾಳೆ ಬಂಗಾರದ ಬಿಂದಿಗೆಯನ್ನು ಕೊಟ್ಟು ಹೋಗು ಕರ್ಕೊಂಡು ಬಾ ಅಂದ್ಲು ಗೋಪಾಲಕ ಹಸುವಿನ ಹತ್ತಿರ ಬಂದು ಹಾಲನ್ನು ಕರೆಯೋದಕ್ಕೆ ಶುರು ಮಾಡ್ತಾನೆ ನೋಡ್ತಾನೆ ಆದರೆ ಹಸುವಿನಲ್ಲಿ ಕೆಚ್ಚಲಿನಲ್ಲಿ ಹಾಲು ಇಲ್ಲ ಕೊಡಲೇ ಇಲ್ಲ ಈ ಹಸುಕರುಗಳ ವಿಚಾರ ಏನೂ ಗೊತ್ತಿಲ್ಲದ ಗೋಪಾಲಕನು ಆಶ್ಚರ್ಯವಾಗಿ ಪಟ್ಟು ಆಶ್ಚರ್ಯದಿಂದ ಹಸುವಿನ ಕೆಚ್ಚಲ ಇನ್ನೊಂದು ಆವೃತ್ತಿ ನೋಡ್ತಾನೆ ಮತ್ತೊಂದು ಆವೃತ್ತಿ ಮುಟ್ಟು ಮುಟ್ಟಿ ನೋಡ್ತಿದ್ದಾನೆ ಪರಿಶೀಲನೆ ಮಾಡಿ ನೋಡ್ತಾ ಇದ್ದಾನೆ ಅದರಲ್ಲಿ ಹಾಲು ಇಲ್ಲ ಅಂತಕ್ಕಂಥದ್ದು ಕಂಡು ಬರುತ್ತೆ ಹಾಲೇ ಇಲ್ಲ ತಕ್ಷಣ ಅವನು ರಾಣಿ ಹತ್ತಿರ ಹೋಗ್ಬಿಟ್ಟು ಅಮ್ಮ ನಮ್ಮ ಹುಡುಗರು ಆ ಹಸುವಿನ ಹಾಲನ್ನು ಕರೆದು ಬಿಟ್ಟಿದ್ದಾರೆ ನಾಳೆ ಖಂಡಿತ ಆ ಹಸುವಿನ ಹಾಲನ್ನು ತಂದು ಕೊಡ್ತೀನಿ ನಿಮಗೆ ಇಲ್ಲಮ್ಮ ಹಾಲು ಕಾಣ್ತಾ ಇಲ್ಲ ಹಸುವಿನ ಕೆಚ್ಚಲಿನಲ್ಲಿ ಖಾಲಿ ಆಗಿಬಿಟ್ಟಿದೆ ನಾನೇ ತಗೊಂಡು ಬರ್ತೀನಿ ಇನ್ನು ಮುಂದೆ ನಾಳೆಯಿಂದ ನಾನೇ ಹೋಗ್ತೀನಿ ಇವತ್ತು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿಬಿಟ್ಟು ಬೇಡಿಕೊಳ್ತಾನೆ ಹಾಗೆ ತಳಿರಾರಿದ ಇರತಕ್ಕಂಥ ಕೋಪ ಬಂತು ಹೇಳ್ತಾಳೆ ಏನೋ
ನನಗೆ ಎದುರು ಹೇಳ್ತಾ ಇದ್ದೀಯಾ ನಾಳೆ ತರ್ತೀನಿ ಅಂತ ಹೇಳ್ತೀಯಾ ಇವತ್ತು ಬೇಕು ಅಂದ್ರೆ ನಾಳೆ ಬೇಕು ನಾಳೆ ತರ್ತೀನಿ ಅಂತೀಯಾ ನೀನು ಯಾರ ಜೊತೆ ಮಾತಾಡ್ತಾ ಇರತಕ್ಕಂತದ್ದು ಗೊತ್ತಾ ನಿನಗೆ ಅಂತ ಹೇಳಿ ತನ್ನ ಕೆಂಗಣ್ಣನಿಂದ ತುಂಬಾ ಕೋಪಿಸ್ಕೊತಾಳ ಹಾಲ್ ತೆಗೆದುಕೊಂಡು ಬರಲೇಬೇಕು ನೀನು ಆದ್ರೆ ನಾಳೆ ತರ್ತೀನಿ ಅಂದಿದ್ದೀಯಾ ಆದ್ರೆ ಆ ಹಸುವಿನ ಹಾಲನ್ನ ಅದೇ ಹಸುವಿನ ಹಾಲು ಬೇಕು ನನಗೆ ನನ್ನ ಮಗನಿಗೆ ಅದೇ ಹಸುವಿನ ಹಾಲನ್ನ ಕುಡಿಸಬೇಕು ನಾನು ನೀನೇ ಕುಡಿದಿ ಬಿಟ್ಟಿದೆ ಅಂತ ಕಾಣುತ್ತೆ ಅಥವಾ ಆ ಕರು ಕುಡಿದಿ ಬಿಟ್ಟಿರಬೇಕು ಅಂತ ಕಾಣುತ್ತೆ ಇವನೋಗ ಅವನಿಗೆ ಹೇಳ್ತಿದ್ದಾನೆ ದೊಡ್ಡ ಯಜಮಾನ ಅವನು ಇನ್ನೊಬ್ಬನಿಗೆ ಹೇಳ್ತಿದ್ದಾನೆ ಅಥವಾ ನೀನೇ ಹೊಸದಾಗಿ ಹಾಲಿನ ವ್ಯಾಪಾರ ಮಾಡ್ತಿದ್ದು ಮಾಡ್ಕೊಂಡು ಬಿಟ್ಟಿದೆ ಅಂತ ಹೇಳುತ್ತೆ ಹೀಗೆ ಅಂತ ಬಟರ್ ಕಡೆ ಒಂದ್ಸತಿ ನೋಡ್ತಾಳೆ ಅವಳು ಅವನ ಕಡೆ ಆ ಚಿಕ್ಕ ಕಾಯ್ತಾ ಇರತಕ್ಕಂತ ಅವನ ಕಡೆ ಈ ದೊಡ್ಡವನಿಗೆ ಮ್ಯಾನೇಜರ್ ಅನ್ನಿಸ್ಕೊಂಡಿದ್ದವನು ಎಲ್ಲರ ಕಡೆ ನೋಡ್ತಾಳೆ ಹಾಗೆ ಪಕ್ಕದಲ್ಲಿ ನಿಂತಿರ್ತಕ್ಕ ಈಟೆ ಹಿಡ್ಕೊಂಡು ಪಕ್ಕದಲ್ಲಿ ನಿಂತಿರ್ತಾರಲ್ಲ ಸೆಕ್ಯೂರಿಟಿ ಆಫೀಸರ್ಸು ಅಲ್ಲಿವರೆಗೂ ಸುಮ್ಮಿದ್ದವ್ರಿಗೆ ಕೆಲಸ ಹಚ್ಕೊಂಡ್ರು ಅವರು ನಮಗೆ ಕೆಲಸ ಸಿಕ್ಕಿಬಿಡ್ತು ಅಂತೇಳಿ ಅವರು ವೇಗವಾಗಿ ಗೋಪಾಲನ ಹತ್ತಿರ ಹೋಗಿ ತಮ್ಮ ದಂಡಗಳು ಇಟ್ಕೊಂಡಿದ್ರಲ್ಲ ಯಾವಾಗಲೂ ದಂಡಗಳ ಹತ್ರ ಇಟ್ಕೊಂಡಿರ್ತಾರೆ ಅವುಗಳಿಂದ ಚೆನ್ನಾಗಿ ತಳಿಸಿಟ್ಬಿಟ್ರು ರಾಣಿ ಗೋಪಾಲಕನ ನೋಡ್ತಾ ಏನೋ ಮರ್ಯಾದೆ ಚೆನ್ನಾಗಿದೆಯಾ ಇನ್ನು ಮುಂದೆ ಕೇಳಿದ ತಕ್ಷಣ ಆ ಹಸು ಹಾಲನ್ನೇ ತಂದುಕೊಡಬೇಕು ಇನ್ನು ಮುಂದೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ನೀನು ಅಂತೇಳಿ ಅವನಿಗೆ ಕಾಯ್ತಕ್ಕಂತ ಹತ್ರ ಹಸುವನ್ನು ಕಾಯ್ತಾ ಇರತಕ್ಕಂತ ಗೋಪಾಲನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅವನ ಕಣ್ಣುಗಳು ಒರೆಸ್ಕೊಳ್ತಾ ದುಃಖ ಪಡ್ತಾ ಗೋಶಾಲೆಗೆ ಹೋಗಿಬಿಟ್ಟು ಹಸುವನ್ನು ಕೋಪದಿಂದ ದುರುಗುಟ್ಕೊಂಡು ನೋಡ್ತಾನೆ ಏನು ಕೆಲಸ ಮಾಡಿದೆ ನೀನು ಎಷ್ಟು ದೊಡ್ಡ ದೊಡ್ಡದಾಗಿ ಕೆಚ್ಚಲಿತ್ತು ನಾಲ್ಕೈದು ಬಕೆಟ್ ಹಾಲಿದೆ ಅಂತ ಅದರೊಳಗೆ ಅಂದ್ಕೊಂಡ್ರೆ ಏನೂ ಇಲ್ಲವೇ ಇಲ್ಲವಲ್ಲ ಹತ್ತಿ ಥರ ಇದೆಯಲ್ಲ ಏನು ಮಾಡಿದೆ ಹಾಲು ನೀನು ಯಾತಕ್ಕೆ ಹೀಗೆ ಮಾಡಿದೆ ನೀನು ಅಂಥೇಳಿ ಕೋಪದಿಂದ ನಾಳೆ ನಿನ್ನನ್ನು ನಾನು ವಿಚಾರಿಸ್ಕೋತೀನಿ ಇಲ್ಲೇನು ನಿನ್ನನ್ನು ಹೊಡಿಬಾರ್ದು ಬಾ ಹೊರಗಡೆ ಬಾ ನೀನು ಮಾಡ್ತೀನಿ ನಿನಗೆ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಬಿಟ್ಟು ಸಿದ್ಧವಾಗಿಬಿಟ್ಟ ಮಾರನೇ ದಿನ ಬೆಳಗಾಯಿತು ಎಂದಿನಂತೆ ಆ ಗೋಪಾಲಕ ದನಗಳನ್ನು ಮೇಯಿಸುವುದಕ್ಕೆ ಕಾಡಿಗೆ ಹೊರಟಿದ್ದಾನೆ ತಾನು ಪ್ರತಿದಿನ ಮಲ್ಕೊಳ್ತಾ ಇರತಕ್ಕಂಥ ಮರದ ಕೆಳಗೆ ನಿದ್ರೆ ಮಾಡುವ ಹಾಗೆ ನಟನೆ ಮಾಡ್ತಾನೆ ಇಲ್ಲೇ ತಾನು ನಡೆದದ್ದು ನಿನ್ನೇನು ಹೀಗೆ ಅಂತ ಕಾಣುತ್ತೆ ಇದೇ ಸಮಯದಲ್ಲಿ ಹಾಲು ಇಲ್ಲದೆ ಇರುವ ಓಟಾಗ್ಬಿಟ್ಟಿದೆ ಅಂತೇಳಿ ಬೇಕಂತಕ್ಕೆ ಆ ಮರದ ಕೆಳಗೆ ನಿದ್ರೆ ಮಾಡಿಬಿಟ್ಟಿದ್ದಾನೆ ನಿದ್ರೆ ಮಾಡಿ ಮೆಲ್ಲ ಮೆಲ್ಲಿಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನೆ ಸ್ವಲ್ಪ ಹೊತ್ತಾದ ಮೇಲೆ ಆ ಹಸು ಮತ್ತು ಕರು ಇವನನ್ನು ಗಮನಿಸ್ತಾ ಇರತಕ್ಕಂಥದ್ದನ್ನು ನೋಡ್ತವೆ ಮೆಲ್ಲಿಗೆ ನೋಡ್ತವೆ ಅವು ಬೇರೆ ದಾರಿಯಲ್ಲಿ ಓಡ್ತಕ್ಕಂಥದ್ದು ನೋಡ್ದ ಮೆಲ್ಲಿಗೆ ಹೊರಗಣ್ಣಿಂದ ನೋಡ್ದ ಮಾಮೂಲಾಗಿ ಮಲ್ಕೊಂಬಿಟ್ಟಿದ್ದಾನೆ ಅನ್ಕೊಂಬಿಟ್ಟಿದೆ ಆದರೆ ಇವನು ಗಮನಿಸಿದ ಅತ್ತ ಅಂತ ಅನ್ಕೋತಾನೇ ಇದ್ದಾಗಲೇ ಬೇರೆ ದಾರಿಯಲ್ಲಿ ಹೊಟ್ಟೋಕೋಣ ಬಿಡು ಅಂತ ಬೇರೆ ದಾರಿಯಲ್ಲಿ ಹೊಟ್ಟೋಗ್ಬಿಟ್ಟು ಆ ಮರಗಳ ಸಂಧಿಯಿಂದ ಮೆಲ್ಲಿಗೆ ಅವತ್ಕೊಂಡು ಆ ಅವನಿಗೆ ಗೊತ್ತಾಗದೆ ಇರುವಾಗೆ ಅವನ ಕಣ್ಣು ತಪ್ಪಿಸಿಬಿಟ್ಟು ಮೆಲ್ಲಿಗೆ ಓಡಿಯೋಗ್ಬಿಡ್ತು ಅದರ ಜೊತೆ ಕರು ಕೂಡ ಹಿಂಬಾಲಿಸಿಬಿಡ್ತು ಅವುಗಳಿಗೆ ಗೊತ್ತಾಗದ ಹಾಗೆ ಆ ಹಸುಗಳಿಗೂ ಗೊತ್ತಾಗದೆ ಇರುವ ಹಾಗೆ ಅವನಿಗೂ ಗೊತ್ತಾಗದೆ ಇರುತ್ತೆ ಓಡ್ತಾ ಓಡ್ತಾ ಅದನ್ನು ಕೂಡ ಹಿಂಬಾಲಿಸಿಬಿಡ್ತು ಈ ಕರು ಕೂಡ ಆ ಹಸು ಹುತ್ತದ ಹತ್ತಿರ ಹೋಗಿ ನಿಂತ್ಕೊಳ್ಳುತ್ತೆ ಹಾಲಿನ ಧಾರೆ ಸುರಿತಾ ಇರತಕ್ಕಂಥದ್ದನ್ನು ನೋಡ್ದ ಅದಕ್ಕೂ ಗೊತ್ತಾಗದೆ ಇವನು ನೋಡಿ ಬಂದ ಇವನಿಗೂ ಗೊತ್ತಾಗದೆ ಹೊಟ್ಟೋಗಿದ್ದೀನಿ ಅನ್ಕೊಂಡ ಇದು ಮಾಯಾ ಲೋಕ ಮನುಷ್ಯ ಲೋಕ ಅನ್ನೋದು ಬ್ರಹ್ಮನಿಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ ಅದಕ್ಕೋಸ್ಕರ ಅವನೇ ತಾನೇ ಮಾಯಾ ಕೊಟ್ಟುಬಿಟ್ಟಿದ್ದು ಆ ಮಾಯ ಅವನ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಅದ್ಲಾಗಿ ಅವನಿಗೆ ಗೊತ್ತಾಗಲಿ ಇವನು ಹೋದ ಇವನು ಗೊತ್ತಾಗದೆ ಅವನು ಹೋದರು ನೋಡ್ತಾ ಇದ್ರೆ ದಾರೆ ಎರೆದ ಹಾಗೆ ಅಲ್ಲಿ ನಲ್ಲಿನಲ್ಲಿ ನೀರು ಬಿಟ್ಟ ಹಾಗೆ ಅಲ್ಲಿ ಹಾಲು ಸುರಿತಾ ಇದೆ ಹುತ್ತದೊಳಗೆ ದಾರೆ ಕಾರವಾಗಿ ಹೋಗ್ತಾ ಇದೆ ಅಲ್ಲಿ ಹಿಂದಿನ ಕಾಲದಲ್ಲಿ ನಾವು ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ನೋಡಿದಾಗ ಆ ಹಸುಗಳು ಆ ಒಂದು ದಾರೆ ಎರೆದಾಗ ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ಅದು ಒಂದು ದೊಡ್ಡ ಚಿಪ್ಪಿಟ್ಟುಬಿಟ್ಟು ನಾಲ್ಕು ಕೆಚ್ಚಲ ಥರ ಮಾಡಿ ಒಳಗಡೆ ಹಾಕ್ಬಿಟ್ಟು ಸ್ವಿಚ್ ಹಾಕ್ತಾರೆ ಅದಲ್ಲ ಅದೇ ತರಹ ಸೋರು ಹಾಗೆ ಕಾಣೋ ಹಾಗೆ ಇಲ್ಲೇನು ಯಾವ ಸ್ವಿಚ್ ಹಾಕಿಲ್ಲ ಪರಮಾತ್ಮನೇ ಸ್ವಿಚ್ ಹಾಕಿಬಿಟ್ಟಿದ್ದಾನೆ ಅಲ್ಲಿ ಬರ್ತಾ ಇದೆ ನೀರು ಅಲ್ಲಿಂದ ಸುರಿತಾ ಇರತಕ್ಕಂಥ ಅದನ್ನು ನೋಡ್ದ ಕೋಪದಿಂದ ಗೋಪಾಲಕನ ಕಣ್ಣು ಕೆಂಪಗಾಯಿತು ಏನು ಕೆಲಸ ಆಗ್ಬಿಡ್ತದು ನಮ್ಮನ್ನು ಬಿಟ್ಟು ಈ ಹಸು ಇಂಥ ಕೆಲಸ ಮಾಡ್ತಿದೆ ರಾಣಿಯಿಂದ ತನಗಾಗಿರ್ತಕ್ಕಂಥ ಅವಮಾನವನ್ನು ಅವನು ನೆನೆಸ್ಕೊಂಡ್ಬಿಡ್ತಾನೆ ಒಂದು ಸತಿ ಕೋಪವನ್ನು ತಡೀಲಾಗದೆ ತನ್ನ ಕೈಯಲ್ಲಿರ್ತಕ್ಕಂಥ ಕೊಡಲಿಯನ್ನು ಕೈಗೆ ತಗೊಳ್ತಾನೆ ಆ ಹಸುವನ್ನು ಸಾಯಿಸುವುದಕ್ಕೋಸ್ಕರವಾಗಿ ಓಡಿ ಹೋಗ್ತಾನೆ ಹಸುವಿನ ತಲೆಯನ್ನು ಕತ್ತರಿಸಲು
ಕೊಡಲಿಯನ್ನು ಕೆಳಗೆ ಇಳಿಸಿಬಿಟ್ಟು ಅಂದರೆ ಮೇಲಕ್ಕೆ ಅಷ್ಟಲ್ಲ ಆ ಈ ಕಡೆಯಿಂದ ಹುತ್ತದಲ್ಲಿ ಸ್ವಾಮಿಗೆ ಅಂದ್ಕೊಂಡ, ಅಯ್ಯಯ್ಯೋ ಕೊಡಲಿನ ಬೀಸಿಬಿಡ್ತಾ ಇದ್ದಾನೆ ಏನಾಗಿಬಿಡುತ್ತೋ ಅಂತೇಳಿ ಹುತ್ತದೊಳಗೆ ಹಾಲನ್ನು ಕುಡಿತಾ ಮರಗಿರ್ತಕ್ಕಂಥ ಸ್ವಾಮಿಗೆ ಗೊತ್ತಾಯಿತು ಅವನಿಗೆ ಮಾಯ ಅಲ್ವಲ್ಲ, ಅವನೆಲ್ಲವೂ ಮಾಯನ್ನು ಕೊಟ್ಟವಂತಾನೆ. ಏನಾಗಿಬಿಡುತ್ತೋ ಹಸುಗೆ ಏನಾಗಿಬಿಡುತ್ತೋ, ಅದು ತನ್ಮಯನಾಗಿ ಕಣ್ಣು ಮುಚ್ಚಿಕೊಂಡು ಹಾಲು ಕೊಡ್ತಾ ಇದೆ. ಬ್ರಹ್ಮನೂ ತನ್ಮಯನಾಗಿ ಬಿಟ್ಟಿದ್ದಾನೆ ಪರಮಾತ್ಮನ ಸೇವೆಗೆ. ಅದಕ್ಕೆ ಮೊದಲು ಸೇವೆ ಬ್ರಹ್ಮ ಸೇವೆ ಅಂತ ಹೇಳ್ತೀವಿ, ಬ್ರಹ್ಮೋತ್ಸವ ಅಂತ ಹೇಳ್ತೀವಿ, ಬ್ರಹ್ಮಧಾರಿ ಅಂತ ಹೇಳ್ತೀವಿ. ಹಾಗೆ ಮೊದಲು ಸೇವೆ ಪರಮಾತ್ಮನಿಗೆ, ಈಗಲೂ ಕೂಡ ಬ್ರಹ್ಮೋತ್ಸವವೇ ಮೊದಲು ಅಂತ ಹೇಳ್ತೀವಿ. ಆಮೇಲಿಂದ ಬಾಕಿ ಉತ್ಸವಗಳು ಅಂತ ಹೇಳ್ತಾ ಇರ್ತೀವಿ. ಬ್ರಹ್ಮನೇ ಬಂದು ಮಾಡ್ತಾ ಇದ್ದಾನೆ ಅಂತ ಕೂಡ ಹೇಳ್ತಾರೆ. ಹಾಗೆ ತಕ್ಷಣ ನೋಡ್ತಾನೆ ಒಳಗಡೆಯಿಂದ ಸ್ವಾಮಿ ಸ್ವಲ್ಪದಲ್ಲೇ ತೃಪ್ತಿಯಾಗಿರುವಂಥವನು. ಒಂದು ತುಳಸಿ ದಳವನ್ನು ಕೇವಲ ಹಾಸ್ಯದಿಂದ ಎರಚಿದ್ರು ಸಾಕು ಸ್ವಾಮಿ ಕಡೆ, ಅಲ್ಲಿ ಒಂದು ಸಣ್ಣದೊಂದು ಕಸ ಬಿದ್ದು ಸುಮ್ಮನೆ ಹಿಂಗೆ ಹಾಕಿದ್ರು ಸಾಕಂತೆ ನೋಡಿ. ತುಳಸಿ ದಳ ಮಾತ್ರೇಣ, ತುಳಸಿ ದಳ ಮಾತ್ರೇಣ, ತುಳಸಿ ದಳ ಮಾತ್ರೇಣ ಮಾಮಕೈ ಮಾಮಕೇನೈವ ಮಾಮಕೇನೈವ ಯಃ ಪುಮಾನ್ ಪೂಜಯೇತ್ ಭಕ್ತಿಭಾವೇನ, ಪೂಜಯೇತ್ ಭಕ್ತಿಭಾವೇನ ತಂ ರಕ್ಷಾಮೀತಿ, ತಂ ರಕ್ಷಾಮೀತಿ ಮತ್ ಪ್ರಣಃ. ಭಕ್ತಿಪೂರ್ವಕವಾಗಿ ಒಂದೇ ಒಂದು ತುಳಸಿ ದಳ ನನ್ನ ಮೇಲೆ ಯಾರು ಪೂಜೆ ಮಾಡ್ತಿದ್ದಾರೋ ಕೃಷ್ಣ ಅಂತ ಹೇಳ್ಕೊಂಡು ಪೂಜೆ ಮಾಡಿದ್ರು ಸಾಕು. ಒಂದು ಹೂವು ಬೆಳಗಿನೊತ್ತು ನನ್ನ ಪಾದದ ಹತ್ರ ಬಂದು ಆ ನನ್ನ ನನ್ನ ಚಿತ್ರಪಟದ ಹತ್ರ ಬಂದು ಕೃಷ್ಣ ಅನ್ಕೊಂಡು ಅಟ್ಟೆ ಸಾಕಿ, ಇನ್ನೇನು ಮಾಡಬೇಕಾಗಿಲ್ಲ. ಇಲ್ಲ ನಮಸ್ಕಾರ ಪುಷ್ಪವನ್ನ ಕೃಷ್ಣ ಅದಕ್ಕೂ ತೃಪ್ತಿ ಪಡ್ತಾನೆ ಸ್ವಾಮಿ. ನೀನು ತುಳಸಿ ಮಾಲೆಯನ್ನು ಕಟ್ಟಿದ್ರೂ ತೃಪ್ತಿ ಪಡ್ತಾನೆ, ಹೂವುಗಳಿಂದ ಅಲಂಕಾರ ಮಾಡಿದ್ರೂ ತೃಪ್ತಿ ಪಡ್ತಾನೆ, ಕೃಷ್ಣ ಅನ್ಕೊಂಡು ಒಂದು ಸತಿ ಕೈ ಮುಕ್ಕಿದ್ರೂ ತೃಪ್ತಿ ಪಡ್ತಾನೆ. ಸುಮ್ಮನೆ ಜೋಡಿಸ್ಕೊಂಡ್ಬಿಟ್ರೆ ಸಾಕು, ಕೈ ಜೋಡಿಸ್ಕೊಂಡು ಕೃಷ್ಣ ಅಂದ್ರೆ ಸಾಕು, ಅದು ಬೇಡ ಕೈನಲ್ಲಿ ಏನೋ ಇಟ್ಕೊಂಡಿರ್ತೀಯ, ಕೃಷ್ಣ ಅಂದ್ರೆ ಸಾಕು, ಕಣ್ಣು ಹಿಂಗಂದ್ರೂ ಸಾಕು ನಮಸ್ಕಾರ ಮಾಡ್ದಂಗೆ ಆಗತ್ತೆ, ಅದು ಬೇಡ ಕೃಷ್ಣ ಅಂದ್ರೂ ಸಾಕು. ಏನಪ್ಪ ಕೋಪ, ಕೋಪದಿಂದ ನೀನು ಮಾಡಿದ್ರು ಸಾಕು, ನೀನು ಭಕ್ತಿಯಿಂದ ನೀನು ತುಳಸಿ ದಳವನ್ನು ಇಟ್ಟರೆ ಸಾಕು, ಒಂದು ಸತಿ ನನ್ನ ಹೆಸರನ್ನು ಹೇಳಿದ್ರೆ ಸಾಕು, ತುಳಸಿ ದಳದಿಂದ ಕೇವಲ ಚಿಕ್ಕ ತುಳಸಿ ದಳದಿಂದ ನನ್ನ ಪೂಜೆ ಮಾಡಿದ್ರೆ ಸಾಕು, ನಾನು ಅಂಥವರನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ನಾನು. ಹೀಗಿರುವಾಗ ಈ ಹಸು ನನಗೆ ಭಕ್ತಿಯಿಂದ ಪ್ರತಿದಿನ ಹಾಲನ್ನು ಕೊಡ್ತಾ ಇದೆ, ಇದನ್ನು ನಾನು ರಕ್ಷಣೆ ಮಾಡಲಾರ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಖಂಡಿತ ನಾನು ಮಾಡೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಸ್ವಾಮಿ ಹುತ್ತದಿಂದ ಹಸುವಿನ ತಲೆ ಕಡೆ ವೇಗವಾಗಿ ಬಂದಿರತಕ್ಕಂಥ ಕೊಡಲಿಯನ್ನ ತನ್ನ ತಲೆಯನ್ನ ಓಡ್ತಾ ಇದ್ದಾನೆ. ಆ ಕೊಡಲಿಗೂ ಮಧ್ಯೆ ತನ್ನ ಅಡ್ಡವಾಗಿ ನಿಂತ್ಕೊಂಡು ಬಿಡ್ತಿದ್ದಾನೆ, ತಲೆಯನ್ನು ಇಟ್ಟುಬಿಡ್ತಾ ಇದ್ದಾನೆ. ಇಲ್ಲ ಅಂದ್ರೆ ಹಸುಗೆ ಬಿದ್ದು ಬಿಡುತ್ತೆ. ವೇಗವಾಗಿ ಬಂದಿರತಕ್ಕಂಥ ಆ ಕೊಡಲಿ ಸ್ವಾಮಿಗೆ ಅಡ್ಡ, ಆ ಹಸುವಿಗೆ ಅಡ್ಡವಾಗಿ ನಿಂತ್ಕೊಳ್ತಾನೆ ಆ ಕೊಡಲಿ. ಆ ಪೆಟ್ಟು ಸ್ವಾಮಿಯ ತಲೆಗೆ ಬಿತ್ತು. ಗೋವಿಂದ 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 ತಲೆಗೆ ಅಂದ ಬಿತ್ತು ಬಿಡ್ತು, ರಕ್ತ ಸುರಿತಾ ಇದೆ, ತಲೆ ಒಡೆದೋಗಂಗಾಗಿದೆ. ಅಷ್ಟು ದೊಡ್ಡ ಕೊಡಲಿ ಪೆಟ್ಟು ಮನುಷ್ಯನ ರೂಪದಲ್ಲಿ ಬಂದಿರತಕ್ಕಂಥ ಸ್ವಾಮಿಗೆ ಮೊದಲು ಅನುಭವ ಆಯಿತು. ಅಮ್ಮೋ ಇಲ್ಲಿ ಬೈಯುವುದಲ್ಲದೆ ಹೊಡಿತಾರೆ ಅಂತ ಅನ್ಕೊಂಡ ಮನಸ್ಸಿನಲ್ಲಿ. ಮನುಷ್ಯ ಲೋಕ ಏನಪ್ಪ ಹೀಗಿದೆ, ಸ್ವಾಮಿ ತಲೆಗೆ ಕೊಡಲಿ ತಗಲಿದ ತಕ್ಷಣ ಏಳು ತೆಂಗಿನ ಮರದ ಎತ್ತರಕ್ಕೆ ರಕ್ತ ಚಿಮ್ಮತ್ತಂತ ಹೇಳ್ತಾರೆ. ಅಷ್ಟು ರಕ್ತ ಚಿಮ್ಮಂತು ಗೋವಿಂದ ಅಂತ ಹೊರಟೋಯ್ತು ಮೇಲಕ್ಕೆ. ಈ ಭಯಾನಕ ದೃಶ್ಯವನ್ನು ನೋಡಿದ ಗೋಪಾಲಕನ ಹೃದಯ ಬಡಿತ ನಿಂತೋಗ್ಬಿಡುತ್ತೆ ಅಲ್ಲಿಗೆ, ಹಾಗೆ ಕೆಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ. ಈ ಹೆದರಿಬಿಟ್ಟ,
ಇದೇನು ಹೀಗಾಗೋಯ್ತು? ಎಲ್ಲಿಂದ ಬಂತು ಈ ಆಕಾರ? ಮೇಲಕ್ಕೆ ಬಂತು. ಎಲ್ಲಿಂದ ಬಂದು ನಾನು ಬೀಸಿದ ಕೊಡಲಿಯನ್ನು ಹಸುಗೆ ಬೀಳದೆ ಯಾವುದೋ ತಲೆಗೆ ಬಿತ್ತು. ಆ ತಲೆಯಿಂದ ಇಷ್ಟೊಂದು ರಕ್ತ ಮೇಲೆ ಬಂತಲ್ಲ, ಇದೆಂತ ಎಂಥದ್ದು, ಎಲ್ಲಿಂದ ಬಂತು ಇದು, ಈ ಮಾಯ ಏನು ಅಂತೇಳಿ ನೋಡ್ತಾ ಹಾಗೆ ಎದೆ ಬೆಡದು ಸತ್ತೋಗಿ ಬಿಡುತ್ತಾನೆ. ಶ್ರೀರಾಮ ಅವತಾರದಲ್ಲಿ ಸ್ವಾಮಿ ಏಳು ಮರಗಳನ್ನು ಒಂದೇ ಒಂದು ಬಾಣದಿಂದ ಉರುಳಿಸಿದ್ದ ಜ್ಞಾಪಕ ಇರಬೇಕು ನಿಮಗೆ ಕತೆ. ಅಂತಹ ಸ್ವಾಮಿಯ ರಕ್ತದಲ್ಲಿ ಅಷ್ಟೊಂದು ವೇಗ ಇರತಕ್ಕಂಥದ್ದು ಆಶ್ಚರ್ಯವೇನಿಲ್ಲ. ಕೇವಲ ಒಂದು ಬಾಣವೇ ಅಷ್ಟು ವೇಗ ಇದ್ದರೆ ಇನ್ನು ಅವನ ರಕ್ತ ಎಂಥ ವೇಗ ಇರಬೇಕು, ಅವನ ದೃಷ್ಟಿ ಅವನ ಕರುಣೆ ಕೂಡ ಎಂಥ ವೇಗ ಇರಬೇಕು. ಆದರೆ ಗೋಪಾಲಕನಿಗೆ ಸ್ವಾಮಿಯ ಮಹಿಮೆ ತಿಳಿದೆ ಹೆದರಿಕೆಯಿಂದ ಸತ್ತೋಗ್ಬಿಟ್ಟ. ಸ್ವಲ್ಪ ಹೊತ್ತು ಚೆನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು, ಸತ್ತೇ ಹೋಗ್ಬಿಟ. ಸ್ವಾಮಿ ಬಾಧೆ ಪಡ್ತಾ ಇರ್ತಕ್ಕಂಥ ಹೊತ್ತದೊಳಗೆ ಹೊರಟೋಗ್ಬಿಟ್ಟ. ಬಾಧೆಯನ್ನು ಪಡಿತಾ ತಲೆಯನ್ನು ಹಿಡ್ಕೊಂಡು ಮೆಲ್ಲಿಗೆ ರಕ್ತ ಬರ್ತಾ ಇದೆ, ಹಾಗೆ ಕೈನಲ್ಲಿ ಹೊತ್ತಿಟ್ಕೊಂಡು ಮೆಲ್ಲಿಗೆ ಒಳಗೆ ಹೊರಟೋಗಿದ. ಹಸು ಇನ್ನಷ್ಟು ಬಾಧೆಯಿಂದ ತನ್ನ ಸ್ವಾಮಿಯಾದ ಶ್ರೀಹರಿಗೆ ಆದ ನೋವನ್ನು ನೋಡಿಬಿಟ್ಟು ದುಃಖದಿಂದ ಕರುವನ್ನು ಕೂಡ ಕರ್ಕೊಂಡು ಚೋಳನ ಆದಿನ ಹತ್ತಿರಕ್ಕೆ ಹೊರಟೋಗುತ್ತೆ. ಕೆಳಗೆ ಬಿದ್ದು ಹತ್ತು ಹೊರಳಾಡಿಬಿಡ್ತಂತೆ ಅಲ್ಲಿಗೆ. ಅಲ್ಲಿ ಹತ್ತು ಹತ್ತು ಹೊರಳಾಡಿದ ಮೇಲೆ ರಾಜನಿಗೆ ಪರಿಚಾರಕನೆಲ್ಲ ಕರೆಸಿಬಿಟ್ಟು ವಿಚಾರಣೆ ಮಾಡಿ ಹೇಳ್ತಾನೆ, ಯಾಕೆ ಈ ಹಸು ಹಿಂಗಾಡ್ತಾ ಇದೆ, ಇಲ್ಲಿ ಬಂದು ಯಾಕೆ ಒದ್ದಾಡ್ತಿದೆ, ಯಾಕೆ ಕಣ್ಣಲ್ಲಿ ನೀರು ಹಾಕ್ತಿದೆ, ಇದಕ್ಕೆ ಏನಿದು, ಇದ್ರ ದೃಷ್ಟಿ ಏನು ಹೀಗಿದೆ? ರಾಜಭಟ್ರು ಹಸುವಿನ ಹತ್ರಕ್ಕೆ ಹೋಗ್ಬಿಟ್ಟು ಬಂದ ತಕ್ಷಣ ಅದು ನಿಧಾನವಾಗಿ ಎದ್ದು ಹೊರಗೆ ನಡೀತಾ ಇದೆ ಮೆಲ್ಲಿಗೆ. ಎಲ್ಲ ರಾಜಭಟ್ರು ಬರ್ತಾರೆ ಕೇಳೋಕ್ಕೋಸ್ಕರವಾಗಿ, ಅಲ್ಲಿಂದ ಎದ್ದು ಹೊರಟೋಗ್ತು ಸೀದಾ ಹುತ್ತದವರೆಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಹೋಗಿ ಕಾಣ ತೋರಿಸ್ತಾ ಇದೆ, ಮಾತಾಡೋಕ್ಕಾಗೋದಿಲ್ವಲ್ಲ, ಅದಕ್ಕಾಗಿ ಹೋಗಿ ಅಲ್ಲಿ ಬಂದು ತೋರಿಸ್ತು. ತಮ್ಮ ಕೆಲಸ ಆಗಿ ಹೋಯಿತು. ಯಾವಾಗ ಹುತ್ತವನ್ನು ತೋರಿಸಿಬಿಡ್ತು ಇಬ್ಬರು ಕೂಡ ಹಸು ಕರು ಅಂದರೆ ಬ್ರಹ್ಮ ಶಿವರು ಅವ್ರಿಗಷ್ಟೇ ಬಂದು ಕೆಲಸ ಆಗೋಯ್ತು. ಹುತ್ತದವರೆಗೂ ಬಂದು ನಿಂತು ಮನೆಯಿಂದ ಮಾಯ ಆಗಿಬಿಡುತ್ತವೆ, ನಮ್ಮ ಕೆಲಸ ಆಗೋಯ್ತು, ಇನ್ನು ಮುಂದೆ ನಾವು ನೋಡ್ಕೋಣ ಅಂತ. ಇನ್ನು ಮುಂದೆ ಅವ್ರು ನೋಡ್ಕೋತಾರೆ ಬಿಡು ಹಾಗೆ ಅಂತ. ಅಲ್ಲಿನ ದೃಶ್ಯವನ್ನೆಲ್ಲ ನೋಡಿಬಿಟ್ಟು ವಿಷಯವನ್ನು ಗ್ರಹಿಸಿ ರಾಜನಿಗೆ ತೀರಿಸ್ತಾನೆ ಆ ಪರಿಚಾರಕರೆಲ್ಲ, ಇದೇನು ಹೀಗಾಗೋಯ್ತು, ಹುತ್ತದವರು ನಿಂತ್ಕೊಂಡು ಅಲ್ಲಿಂದ ಹಸು ಕಾಣ್ತಾ ಇಲ್ಲ ಅಂಥೇಳಿ. ರಾಜ ಕೂಡಲೇ ಸ್ಥಳಕ್ಕೆ ಬರ್ತಾನೆ, ಆ ಹುತ್ತವನ್ನು ನೋಡಬೇಕು. ಸತ್ತು ಬಿದ್ದಿರ್ತಕ್ಕಂಥ ಗೋಪಾಲಕನನ್ನು ಕೂಡ ನೋಡ್ತಾನೆ, ಹುತ್ತದ ಮೇಲೆ ರಕ್ತ ಇರ್ತಕ್ಕಂಥದ್ದನ್ನೆಲ್ಲ ನೋಡಿ ಬೆಚ್ಚಿಬಿಡ್ತಾನೆ ಅವನು ಕೂಡ. ಅವನಲ್ಲಿರ್ತಕ್ಕಂಥ ವಿಚಕ್ಷಣ ಜ್ಞಾನ ಕೂಡ ನಾಶ ಆಗಿಬಿಡುತ್ತೆ. ಇದೇನಿದು, ಕೋಪದಿಂದ ಯಾವನಲ್ಲೋ ಒಳಗೆ ಮಲಗಿರೋನೋ ಅಂತಾನೆ. ರಾಜ ಅಲ್ವಾ ಅವನು, ಅವನ ಸ್ವಭಾವವನ್ನು ತೆಗೆದ. ಮನುಷ್ಯ ಅಂದರೆ ಮನುಷ್ಯ ತಾನೇ, ಯಾರೋ ಒಳಗೆ ಮಲಗಿರೋನು, ಯಾವನೋದು, ಯಾವನು ಎಂಥ ಮಾಯಾವಿ ಮಲಗಿದ್ದಾನೆ ಅಂತ ಕಾಣುತ್ತೆ, ಯಾರೋ ಮಾಯಾ ಮಂತ್ರ ಮಾಡೋನು ಮಲಗಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ, ಯಂತ್ರ ಗಿಂತ್ರ ಹಾಕೋನು ಮಲಗಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಯಾವನವನು, ಇಂಥ ಪಾಪದ ಕೆಲಸ ಮಾಡಿರ್ತಕ್ಕಂಥವನು, ನನ್ನ ಗೋಪಾಲಕನನ್ನು ಸಾಯಿಸಿಬಿಟ್ಟಿದ್ದಾನಲ್ಲಯ್ಯ, ಸಾಯಿಸಿಬಿಟ್ಟು ನೀನು ಅವತ್ಕೊಂಡ್ಬಿಟ್ಟಿದ್ಯಾ, ಹೊರಗೆ ಬರ್ತೀಯೋ ಇಲ್ವೋ, ಹೊರಗೆ ಬಾರೋ ಅಂತ ಜೋರಾಗಿ ಕಿರಿಚ್ಕೋತಾನೆ ರಾಜ ದರ್ಬಾರು ಅಲ್ಲಿ. ಆಗ ಅದಕ್ಕೆ ಬದಲಾಗಿ ಹುತ್ತದೊಳಗಿನಿಂದ ಬರ್ತೀನಿ 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 ಅಂತ ಕೋಪದಿಂದ ಗರ್ಜನೆ ಮಾಡ್ತಾ ಇದ್ದಾನೆ ಒಳಗಡೆ ಸ್ವಾಮಿ. ಬರ್ತೀನಿ, ಯಾರೋ ಒಬ್ರು ಕರೀಲೇಬೇಕು ಅಂತ ಅಂದಿದ್ದೆ, ನೀನು ಕರೆದೆ ಅಲ್ವಾ, ಬಂದೆ ಬಂದೆ, ನಂಗೆ ಅದೇ ಬೇಕಾಗಿತ್ತು. ಸ್ವಾಮಿಯನ್ನ ಆವಾಹ್ಯಾಮಿ ನ ಜಾನಾಮಿ, ಪ್ರತಿನಿತ್ಯವೂ ಕೂಡ ನಾವು ಪೂಜೆ ಮಾಡುವಾಗ ಸ್ವಾಮಿ ನೀನು ಬರಬೇಕು, ಇಲ್ಲಿಂದ ಕದಲಬೇಡ, ನನ್ನ ಹೃದಯಕ್ಕೆ ಬಾ ನೀನು, ಕದಲಬೇಡ. ಸರ್ವಂತರ್ಯಾಮಿ ಆಗಿರ್ತಕ್ಕಂಥ ಸ್ವಾಮಿ ಕದಲುವುದು ಇಲ್ಲ, ಬರುವುದು ಇಲ್ಲ, ಹೋಗುವುದು ಇಲ್ಲ. ಆದರೂ ಕೂಡ ಮನುಷ್ಯ ಜನ್ಮ ತಗೊಂಡಿದ್ದರಿಂದ, ಇಂದ್ರಿಯಗಳು ನಮಗಿರುವುದರಿಂದ ನಾವು ಪರಮಾತ್ಮನ ದಿನವೂ ಕರೆಯಲೇಬೇಕು. ಹೇಗೆ ನಾವು ಬಾಯಾರಿಕೆ ಹಸಿವು ಅಂತ ನಾವಿದೀವಿ, ಹಾಗೆ ನಾವು ಒಂದು ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಇದು ಇರುವುದರಿಂದ, ಇಂದ್ರಿಯಗಳಿಂದ ತುಂಬಿಕೊಂಡಿರ್ತಕ್ಕಂಥ ಬಾಡಿ, ಪರಮಾತ್ಮನನ್ನು ಬಾ ಅಂತ ಕರೀಬೇಕಂತೆ. ಏನು ಗೊತ್ತಿಲ್ವಾ ಪರಮಾತ್ಮನ ಬರಕ್ಕೆ, ಏನು ನಾವು ಕರೀಬೇಕೋ ಅನ್ನಬಾರ್ದು. ಏನು ಎಷ್ಟು ಭಕ್ತ ನೀನು, ಆಹಾ ನೀನು ಪ್ರಹ್ಲಾದ ಭಕ್ತ ಅಲ್ವಾ ನಿನ್ನ ಮುಸಡಿ, ಆಹಾ ಬಬ 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 ಕರೆದರೆ ಓ ಅಂತೇಳಿ ಓಡಿ ಬರ್ತಾನೆ. ಅಯ್ಯೋ ಅಯ್ಯೋ ಏನು ನೀನು ಹನುಮಂತ ಬಗ್ಗೆ, ಅಯ್ಯೋ ಹನುಮಂತ ನೀನು ಅಲ್ವಾ, ಮೀರಾಬಾಯಿ ನೀನು ಕೃಷ್ಣೋ ಅಂತ ಮೀರಾಬಾಯಿ ಸಿನಿಮಾದಲ್ಲಿ ಕರೆದು ಕೂಡಲೇ ಬಂದೇ ಅಂತ ಬಂದ ಮೇಲೆ ಬರ್ತಾನೆ. ಹಾಗೆ ನಮಗೂ ಕೂಡ ಏ ಕೃಷ್ಣೋ ಏ ಕಿಟ್ಟ ಕಿಟ್ಟ ಅಂದ್ರೆ ಬಂದ್ಬಿಡ್ಬೇಕಾ, ಕಿಟ್ಟ ಕಿಟ್ಟ ಅಂತ. ಕೃಷ್ಣನೂ ಇಲ್ಲ ಪೂರ್ತಿ, ಕೃಷ್ಣನೂ ಹೇಳಲ್ಲ, ಕಿಟ್ಟ 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 ಬಾ ರಾಮು, ರಾಮನೂ ಇಲ್ಲ ರಾಮು ರಾಮು, ಎಲ್ಲಿಂದ ಬರ್ತಾನೆ ಅವನು ರಾಮು, ರಾಮ ಅಂತ ಕರೀಕೇನು. ರಾಮ್ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ,
ಮನಸ್ಸಿನಿಂದ ಹೃದಯದಿಂದ ಹುಟ್ಟಬೇಕು. ಹಾ, ಏನು ಗೊತ್ತಿಲ್ವಾ, ಏನು ಸ್ವಾಮೀಜಿಗೆ ಗೊತ್ತಾಗಲ್ವಾ ನನಗೆ ನಾನು ಮಾಡುವುದೆಲ್ಲನೂ? ಓ ಓ, ಗೊತ್ತಾಗತ್ತೆ. ಯಾವಾಗ ಬೇಕಾವಾಗ ಕಂತೆ ಬಿಚ್ಚುತ್ತಾರೆ, ಬಿಡೋದಿಲ್ಲ ಅವರು. ಆದರೆ ನೀನು ಗೊತ್ತಾಗುವಾಗಿ ಪೂಜೆ ಮಾಡಬೇಕು, ಅದು ಜ್ಞಾಪಕ ಇಟ್ಕೋ.